ವಿದ್ಯಾರ್ಥಿಗಳೇ ನಾವು ಈ ತರಗತಿಯಲ್ಲಿ ಇಂದು ವಿಡಿಯೋ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗ ಏನಿದೆ ಇದರಲ್ಲಿ ಈಗಾಗಲೇ ಅಭಿವೃದ್ಧಿ ಅನ್ನೋ ಒಂದು ಅಧ್ಯಾಯಕ್ಕೆ ಕುರಿತಂತೆ ಮೊದಲ ಅಧ್ಯಾಯ ಅಭಿವೃದ್ಧಿ ಅಧ್ಯಾಯಕ್ಕೆ ಕುರಿತಂತೆ ಈಗ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿಯ ಅರ್ಥ ಏನು अभिवृद्धि अन्बेकाद्रे सो इत अंशगळन्नु प्रक्रिये नैज राष्ट्रीय वरमान दीर्घावधिय हेच्चळ सो हीगे ई अंशगळ आधारद मेले नावु अभिवृद्धि अंद्रे एनु अंतदन्न तिळियुव प्रयत्नवन्न कळेद तरगतियल्लि ईगागले माडिदे मक्कळे प्रस्तुत ई तरगतियल्लि नावु अदर मुंदुवरिद भाग ಅದರಲ್ಲಿ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಯ ಅರ್ಥ ಅಂತ ಏನು ಹೇಳಿದ್ವಿ ಅದರಲ್ಲಿ ಅಭಿವೃದ್ಧಿಯ ಅರ್ಥವನ್ನ ಈಗಾಗಲೇ ಅಧ್ಯಯನ ಮಾಡಿದ್ದೇವೆ ಸೋ ಈಗ ನಾವು ಅನಾಭಿವೃದ್ಧಿ ಅಂದ್ರೆ ಏನು ಯಾಕೆ ಅದನ್ನ ಅನಾಭಿವೃದ್ಧಿ ಅಂತ ಹೇಳಿ ಕರೀತೇವೆ ಅನ್ನೋ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಈ ಅನಾಭಿವೃದ್ಧಿ ಅಂದ್ರೆ ಅಭಿವೃದ್ಧಿಯನ್ನ ಹೊಂದದೇ ಇರುವಂತದ್ದು ಹಿಂದುಳಿದ ಸ್ಥಿತಿ ಅಂತ ಹೇಳಿ ನಾವು ಹೇಳಬಹುದಾಗಿದೆ ನೋಡಿ ಮಕ್ಕಳು ಇಲ್ಲಿದೆ ನಿಶ್ಚಲವಾದಕ್ಕಿರತಕ್ಕಂತ ಸ್ಥಿತಿ ಅನಾಭಿವೃದ್ಧಿ ಅಂದ್ರೆ ಯಾವುದೇ ರೀತಿಯ ಪ್ರಗತಿಯನ್ನ ಕಾಣದೇ ಇರುವಂತ ಸ್ಥಿತಿ ಬದಲಾವಣೆಯನ್ನ ಹೊಂದದೇ ಇರತಕ್ಕಂತ ಸ್ಥಿತಿ ತಟಸ್ಥ ಸ್ಥಿತಿ ಅಲ್ವಾ ಇದಲ್ಲ ಹಿಂದೋಳದಲ್ಲ ಮುಂದೇನೋ ಹೋಗಿಲ್ಲ ಸೋ ಈ ರೀತಿಯ ನಿಶ್ಚಲ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗದೇ ಇರತಕ್ಕಂತ ಸ್ಥಿತಿಯಲ್ಲಿ ಈ ಒಂದು ರಾಷ್ಟ್ರಗಳಿದ್ರನ್ನ ಅದನ್ನ ಅನಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳಿ ನಾವು ವಿಭಾಗ ಮಾಡ್ತೀವಿ ಅದಲ್ಲದೆ ಮತ್ತೆ ಇಲ್ಲಿ ಏನಿರ್ತಿದೆ ಈ ಅನಭಿವೃದ್ಧಿ ರಾಷ್ಟ್ರಗಳ ಲಕ್ಷಣಗಳು ಅಂತ ಹೇಳ್ತೀವಲ್ಲ ಸೋ ಅಂತ ಯಾವ ಯಾವ ಇದಾವೆ ಅಂತ ನೋಡ್ತಾ ಹೋದ್ರೆ ನೋಡಿ ಉತ್ಪಾದನೆ ಕಡಿಮೆ ಇರುತ್ತೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಉತ್ಪಾದನೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಹಾಗೇನೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗತಕ್ಕಂತದನ್ನ ನೋಡಬಹುದು ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ಉತ್ಪಾದನೆಯ ಪ್ರಮಾಣವು ಸಹ ಹೆಚ್ಚಾಗಬೇಕು ಆದರೆ ಇಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ ಹೊರತು ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದಂಗೆ ಉತ್ಪಾದನೆ ಕುಂಠಿತ ಆಗಿರತಕ್ಕಂತದ್ದನ್ನ ನಾವು ಅನಭಿವೃದ್ಧಿ ಅಂತ ಹೇಳಿ ಗುರುತು ಮಾಡಬಹುದು ನಂತರದಲ್ಲಿ ತಲಾವರಮಾನ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಅಭಿವೃದ್ಧಿ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ತಲಾವರಮಾನ ತುಂಬಾನೆ ಕಡಿಮೆ ಇರತಕ್ಕಂತದನ್ನ ಕಾಣ್ತಾ ಹೋಗ್ತೀವಿ ಸೋ ಅಗೇನೇ ಅನಭಿವೃದ್ಧಿ ರಾಷ್ಟ್ರಗಳ ಲಕ್ಷಣಗಳಲ್ಲಿ ಮತ್ತೊಂದು ತುಂಬಾ ಬಡತನವನ್ನ ನಾವು ಕಾಣ್ತಾ ಹೋಗ್ತೀವಿ ಜನರ ಜೀವನ ಮಟ್ಟದಲ್ಲಿ ಯಾವುದೇ ರೀತಿಯ ಸುಧಾರಣೆಗಳು ಕಂಡು ಬಂದೇ ಇರತಕ್ಕಂತ ಸ್ಥಿತಿ ಆಗ್ತಾ ಇರುತ್ತೆ ಈ ರೀತಿಯಲ್ಲಿ ನಾವು ಅನಭಿವೃದ್ಧಿಯನ್ನ ಗುರುತು ಮಾಡಬಹುದಾಗಿದೆ ಇಲ್ಲಿ ಕೆಲವೊಂದು ಈ ಸಂಯುಕ್ತ ರಾಷ್ಟ್ರಗಳು ಅಂತ ಏನು ಕರೀತೀವಲ್ಲ ಈ ರಾಷ್ಟ್ರಗಳ ಅನ್ವಯ ಯಾವುದು ಅಮೇರಿಕಾ ಕೆನಡಾ ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪಿನ ರಾಷ್ಟ್ರಗಳು ಏನಿದಾವೆ ಈ ರಾಷ್ಟ್ರಗಳನ್ನ ಅವರ ತಲಾ ಆದಾಯ ನೈಜ ತಲಾ ವರಮಾನಕ್ಕೆ ಹೋಲಿಕೆ ಮಾಡಿದ್ರೆ ಈ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ತುಂಬಾ ಕಡಿಮೆ ತಲಾ ವರಮಾನ ಕಂಡು ಬರ್ತಕ್ಕಂಥದ್ದನ್ನ ನೋಡಬಹುದಾಗಿದೆ ಸೊ ಹೀಗಾಗಿ ಈ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೆಲವೊಂದು ಲಕ್ಷಣಗಳನ್ನು ನಾವು ವಿವರಿಸ್ತಾ ಹೋಗೋದಾದರೆ ಈ ರೀತಿಯ ಲಕ್ಷಣಗಳನ್ನು ಉದಾಹರಣೆಯಾಗಿ ಕೊಟ್ಟು ಯಾವನ್ನ ಅನಭಿವೃದ್ಧಿ ರಾಷ್ಟ್ರಗಳು ಅಂತೇಳಿ ಕರಿತೇವೆ ಸೊ ಅದರ ಲಕ್ಷಣಗಳೇನು ಅಂತೇಳಿ ನಾವು ತಿಳಿಯೋ ಪ್ರಯತ್ನವನ್ನು ಮಾಡಬಹುದು ಇನ್ನು ವಿಶ್ವ ಬ್ಯಾಂಕು ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ ಏನಂತ ಹೇಳಿದ್ರೆ ಈ ಜಾಗತಿಕ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಒಂದು ವರದಿಯನ್ನ ನೀಡ್ತಾ ಹೋಗುತ್ತೆ ಸೊ ಇದರ ಪ್ರಕಾರ ಅದು ಮೂರು ತರಹದ ರಾಷ್ಟ್ರಗಳನ್ನಾಗಿ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಮೂರು ವಿಧವಾಗಿರ್ತಕ್ಕಂಥ ರಾಷ್ಟ್ರಗಳನ್ನ ವಿಭಾಗ ಮಾಡಿದೆ ಯಾವಪ್ಪ ಅಂತ ಹೇಳಿದ್ರೆ ಅಧಿಕ ಅಭಿವೃದ್ಧಿ ರಾಷ್ಟ್ರಗಳು ಅಂದ್ರೆ ಮುಂದುವರೆದ ರಾಷ್ಟ್ರಗಳು ಮಧ್ಯಮ ಅಭಿವೃದ್ಧಿ ರಾಷ್ಟ್ರಗಳು ಅಂದ್ರೆ ಮುಂದೆ ಹೊರೆಯುತ್ತಿರುವ ರಾಷ್ಟ್ರಗಳು ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂದ್ರೆ ಹಿಂದುಳಿದ ರಾಷ್ಟ್ರಗಳು ಅಂತ ಹೇಳಿ ಮೂರು ತರಹದ ರಾಷ್ಟ್ರಗಳನ್ನು
ವಿಭಾಗ ಮಾಡಿದ್ರು. ಅನೇಕ ರಾಷ್ಟ್ರ ವಿಶ್ವದಲ್ಲಿ ರಾಷ್ಟ್ರಗಳಿದಾವಲ್ಲ ರಾಷ್ಟ್ರಗಳನ್ನ ಇದರ ಆಧಾರದ ಮೇಲೆ ಯಾವ್ಯಾವ ರಾಷ್ಟ್ರಗಳು ಯಾವ ವಿಧದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ಈಗಾಗಲೇ ವಿಶ್ವ ಬ್ಯಾಂಕ್ ತನ್ನ ಇದನ್ನ ವರದಿಯನ್ನ ಸಲ್ಲಿಸಿದೆ. ಅಂದ್ರೆ ಅಧಿಕ ವರಮಾನವನ್ನ ಹೊಂದಿರುತ್ತೆ ತಲಾ ವರಮಾನ ಮತ್ತು ರಾಷ್ಟ್ರೀಯ ನೈಜ ರಾಷ್ಟ್ರೀಯ ಆದಾಯ ನೈಜ ತಲಾದಾಯವನ್ನು ಹೊಂದಿದ ರಾಷ್ಟ್ರಗಳು ಅಧಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ್ರೆ ಇಲ್ಲಿ ಮಧ್ಯಮ ಮತ್ತು ಕಡಿಮೆ ಆದಾಯವನ್ನ ಅಭಿವೃದ್ಧಿಯನ್ನು ಹೊಂದಿದಂತಹ ರಾಷ್ಟ್ರಗಳನ್ನ ವಿಂಗಡಣೆಯನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಎರಡು ವಿಧವಾಗಿರ್ತಕ್ಕಂಥದ್ದು ನಮ್ಮ ವಿಶ್ವ ಬ್ಯಾಂಕ್ ಏನ್ ಮಾಡಿದೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೇಳಿ ವಿಭಾಗವನ್ನ ಮಾಡಿದ್ದಾರೆ. ನಮ್ಮ ಭಾರತ 1990ರ ದಶಕದಿಂದ ಈಚೆಗೆ ಅನೇಕ ಆರ್ಥಿಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವ ಮೂಲಕ ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ದೇಶದಲ್ಲೂ ಸಹ ಜನರ ಜೀವನ ಮಟ್ಟದ ಸುಧಾರಣೆಯನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಾಡಿರ್ತಕ್ಕಂಥದ್ದು. ಹಾಗೇನೆ ಎಲ್ಲ ರೀತಿಯ ಇದೂ ಸಹ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನ GDP ಅಂತ ಕರಿತೀವಿ. ಸೊ ಒಟ್ಟು ದೇಶೀಯ ಉತ್ಪನ್ನವನ್ನ ಹೆಚ್ಚು ಮಾಡೋದ್ರಿಂದ ಹಿಡಿದು ಜನರ ಜೀವನ ಮಟ್ಟವನ್ನು ಸುಧಾರಿಸುವವರೆಗೂ ಸಹ ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೆ ತರುವ ಮೂಲಕ ಈ ಒಂದು ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ, ಅನಾಭಿವೃದ್ಧಿ ಅಂದ್ರೆ ಏನು, ಅಭಿವೃದ್ಧಿ ಹೊಂದುತ್ತಿರುವ ಬಗ್ಗೆ ನಾವು ಈ ಪ್ರಸ್ತುತ ತಿಳ್ಕೊಂಡ್ವಿ. ನಂತರದಲ್ಲಿ ಬರ್ತಕ್ಕಂಥದ್ದೇ ಅಭಿವೃದ್ಧಿಯ ಸೂಚಕಗಳು ಯಾವ್ಯಾವು, ಅಭಿವೃದ್ಧಿಯ ಸೂಚಕಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ತಾ ಅಭಿವೃದ್ಧಿಯ ಸೂಚಿಗಳು ಮಕ್ಕಳೇ. ಅಂದ್ರೆ ನಾವು ಯಾವ ಸೂಚಕಗಳನ್ನ ಇಟ್ಕೊಂಡ್ಬಿಟ್ಟು ಅಭಿವೃದ್ಧಿಯನ್ನ ಅಳೆಯಲಾಗುತ್ತೆ ಅಂತೇಳಿ ವಿವಿಧ ಅರ್ಥಶಾಸ್ತ್ರಜ್ಞರು ಅದರದ್ದೇ ಆಗಿರ್ತಕ್ಕಂತಹ ತನ್ನದೇ ಆಗಿರ್ತಕ್ಕಂತಹ ಮಾನದಂಡಗಳನ್ನ ನಿರೂಪಣೆ ಮಾಡ್ಲಿಕ್ಕೆ ಹೊರಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂತಹ ಯಾವಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ, ಈ ಎರಡೂ ಅಭಿವೃದ್ಧಿಯ ಸೂಚಿಗಳು ಅಂತೇಳಿ ನಾವು ಅವರು ಅರ್ಥಶಾಸ್ತ್ರಜ್ಞರ ವಿಂಗಡಣೆಯನ್ನ ಮಾಡ್ತಾರೆ. ಇಲ್ಲಿ ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ಆದಾಯ ಅಂತೇಳಿ ಈಗಾಗಲೇ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಏನು ರಾಷ್ಟ್ರೀಯ ವರಮಾನ ಅಂದ್ರೆ, ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯಲ್ಲಿನ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೇವೆ. ಯಾವ ರಾಷ್ಟ್ರದಲ್ಲಿ ಹೆಚ್ಚು ರಾಷ್ಟ್ರೀಯ ಆದಾಯದ ಉತ್ಪಾದನೆ ಆಗುತ್ತೋ ಸೊ ಆ ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಿದ ರಾಷ್ಟ್ರ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಆ ರಾಷ್ಟ್ರೀಯ ವರಮಾನ ಹೆಚ್ಚಾದಂತೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಜನಸಂಖ್ಯೆಯ ಅನುಗುಣವಾಗಿ ಇಲ್ಲಿ ಜನಸಂಖ್ಯೆ ಅನ್ನೋದು ಸಹ ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ರಾಷ್ಟ್ರೀಯ ಆದಾಯ ಹೆಚ್ಚಳದಂತೆ ಜನಸಂಖ್ಯೆ ಹೆಚ್ಚಾದಾಗ ಇಲ್ಲಿ ಅದು ವರಮಾನಕ್ಕೆ ತದ್ವಿರುವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಜನಸಂಖ್ಯೆ ಹೆಚ್ಚಾದ್ರೆ ಅದಕ್ಕೆ ತಕ್ಕಂತ ಆದಾಯವು ಸಹ ಇನ್ನೂ ಹೆಚ್ಚಾಗಬೇಕೇ ಹೊರತು ವರಮಾನವೂ ಹೆಚ್ಚಾಯಿತು ಜನಸಂಖ್ಯೆಯೂ ಹೆಚ್ಚಾಯಿತು ಅಂದ್ರೆ ಅದನ್ನು ಅಭಿವೃದ್ಧಿ ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಜವಾಗಿರ್ತಕ್ಕ ನೈಜ ರಾಷ್ಟ್ರೀಯ ವರಮಾನ ಅಂತೇನಾಗಲೇ ನಾವು ಕಳೆದ ತರಗತಿಯಲ್ಲಿ ಓದಿದ್ವಲ್ಲ, ಸೊ ಅದರ ಆಧಾರದ ಮೇಲೆ ನಾವು ಈ ಒಂದು ಅಭಿವೃದ್ಧಿಯ ಸೂಚಿಯಾಗಿ ರಾಷ್ಟ್ರೀಯ ವರಮಾನವನ್ನ ಅರ್ಥೈಸ್ಕೊಳ್ಬಹುದು. ನೆಕ್ಸ್ಟ್ ತಲಾ ವರಮಾನ, ತಲಾ ವರಮಾನ, ಈ ರಾಷ್ಟ್ರೀಯ ಆದಾಯವನ್ನ ಅಥವಾ ರಾಷ್ಟ್ರೀಯ ವರಮಾನವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತದ್ದೇ ತಲಾ ವರಮಾನ. ಅಂದ್ರೆ ಒಬ್ಬೊಬ್ಬರ ಆದಾಯ ತಲಾದಾಯ ಅಂತ ಏನೇನು ಕರಿತೀವಲ್ಲ, ಸೊ ಆ ರಾಷ್ಟ್ರದ ಒಬ್ಬರ ಆದಾಯವನ್ನ ತಲಾ ಆದಾಯ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ 121 ಕೋಟಿ ಜನಸಂಖ್ಯೆ ಅಂತ ಏನಿದೆ ಅದು ಆ ಜನಸಂಖ್ಯೆಯಿಂದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ನಾವು ಭಾಗಿಸ್ಬೇಕಾಗ. ಸೊ ಆಗ ಬರ್ತಕ್ಕಂಥದ್ದೇ ತಲಾ ವರಮಾನ ಅಂತೇಳಿ ನಾವು ಕರಿತೇವೆ. ನೋಡ್ರಿ, ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ತಲಾ ವರಮಾನ ಅಂದ್ರೆ ನಾವು ಕೇವಲ ಆದಾಯವನ್ನಷ್ಟೇ ಪರಿಗಣನೆಯನ್ನ ಸಾಮಾನ್ಯವಾಗಿ ಈ ಮಾನದಂಡವನ್ನ ಬಳಸ್ತಾ ಇದ್ದೀವಿ. ಆದ್ರೆ
ಈ ತಲಾವರಮಾನ ಅನ್ನೋದು ಒಂದು ದೇಶದ ಸರಾಸರಿ ಜನರ ವರಮಾನ ಅಂತ ಹೇಳಿ ಈಗ ತಿಳ್ಕೊಂಡಿದ್ವಿ. ತಲಾವರಮಾನವನ್ನೇನೋ ನಾವು ರಾಷ್ಟ್ರೀಯ ಅಂದ್ರೆ ಅಭಿವೃದ್ಧಿಯ ಸೂಚಿ ಅಂತೇಳಿ ಪರಿಗಣನೆ ಮಾಡಿದ್ದೀವಿ ಅಂದ್ರೆ, ಇಲ್ಲಿ ರಾಷ್ಟ್ರದ ಎಲ್ಲ ಆದಾಯವೂ ಸಹ ಎಲ್ಲ ಜನರ ನಡುವೆ ಸಮರ್ಪಕವಾಗಿ ಹಂಚಿಕೆ ಆಗೋ ಇರೋದಿಲ್ಲ. ಒಬ್ಬರ ಹತ್ರ ಜಾಸ್ತಿ ಇರುತ್ತೆ, ಒಬ್ಬರ ಹತ್ರ ಕಡಿಮೆ ಇರುತ್ತೆ. ಸೊ ಹಾಗಾದಾಗ ಅದನ್ನ ನೈಜವಾಗಿರ್ತಕ್ಕಂಥ ಅಭಿವೃದ್ಧಿಯ ಸೂಚಕ ಅಂತ ಕರಿಬೋದಾ ನಾವು ಅಂತ ಹೇಳಿದ್ರೆ, ನಿಜವಾಗ್ಲೂ ಖಂಡಿತನೂ ಸಹ ಅದು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಆಹಾರ ಪದ್ಧತಿ, ನಾವು ಸೇವಿಸುವಂತಹ ಪೌಷ್ಟಿಕ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯದ ಸೌಲಭ್ಯಗಳು ಅಂತೇನು ಕರಿತೀವಿ, ಸೊ ಇವೆಲ್ಲವೂ ಇತರ ಸಾಮಾಜಿಕ ಅಂಶಗಳ ಲಭ್ಯತೆ ಇದೆ. ಈ ಲಭ್ಯತೆಯನ್ನ ಆ ಒಂದು ತಲಾವರಮಾನ ಪರಿಗಣಿಸಲ್ಲ. ಎಲ್ಲರಿಗೂ ಇವೆಲ್ಲ ಸಿಕ್ಕಿದಾವ? ದೇಶದಲ್ಲಿ ಬಡತನ ಇಲ್ವಾ? ಬಡ ಜನರೇ ಇಲ್ವಾ? ತಲಾದಾಯ ನಮ್ದು ಹೆಚ್ಚು ಬಂತವ? ಹಾಗಾದ್ರೆ ಪ್ರತಿಯೊಬ್ಬರೂ ಸಹ ಎಲ್ಲ ರೀತಿಯ ಮೂಲ ಸೌಲಭ್ಯಗಳನ್ನ ಹೊಂದಿದಾರೋ ಅಂತ ತೀರ್ಮಾನಕ್ಕೆ ಬರ್ತಿದ್ದಾನೆ. ಸೊ ಆದರೆ ಇದು ನೈಜವಾಗಿರ್ತಕ್ಕಂಥ ಅಭಿವೃದ್ಧಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ತಲಾದಾಯ ಇಡೀ ದೇಶದ ರಾಷ್ಟ್ರೀಯ ಆದಾಯವನ್ನ ಪರಿಗಣಿಸುತ್ತೆ ಬಿಟ್ರೆ, ಅಲ್ಲಿನ ಜನರ, ಆ ರಾಷ್ಟ್ರದ ಜನರ ಜೀವನ ಮಟ್ಟವನ್ನ ಕುರಿತು ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನು ಸಹ ನಾವು ನೈಜವಾಗಿ ಅಭಿವೃದ್ಧಿ ಅಂತ ಕರೀಲಿಕ್ಕೆ ಸಾಧ್ಯ ಅಲ್ಲ ಅಂತೇಳಿ ಅರ್ಥಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಹಾಗಾದ್ರೆ ಅಭಿವೃದ್ಧಿ ಅಂದ್ರೆ ಏನು? ಜನರ ಕಲ್ಯಾಣ ಅಂದ್ರೆ ಏನು? ಯಾವೆಲ್ಲ ಅಂಶಗಳು ಇದ್ರೆ ಅದನ್ನ ಜನರ ಕಲ್ಯಾಣ ಅಂತ ಕರಿತೀವಿ? ಮಾನವ ಅಭಿವೃದ್ಧಿ ಹೇಗಾಗ್ತಾನೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಭಿವೃದ್ಧಿಯ ಸೂಚಿಗಳು ಅನ್ನೋದಕ್ಕಿಂತ ಮಾನವ ಅಭಿವೃದ್ಧಿ ಸೂಚಿಗಳು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮಾನವ ಅಭಿವೃದ್ಧಿ ಸೂಚಿಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡ್ರೆ ಗೊತ್ತಾಗತ್ತೆ ಇಲ್ಲಿ ನಿಜವಾದ ಅಭಿವೃದ್ಧಿ ಅಂದ್ರೆ ಏನು ತಿಳ್ಕೊಳ್ಳೋಣ ಮಕ್ಕಳೇ. ರೈಟ್, ನೆಕ್ಸ್ಟ್ ನಾವು ಪಾಯಿಂಟ್ ಯಾವುದಪ್ಪ ಅಂದ್ರೆ, ಮಾನವ ಅಭಿವೃದ್ಧಿ ಮಾನವ ಅಭಿವೃದ್ಧಿಯ ಸೂಚಿಗಳು ಏನು? ಮಾನವ ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿತ್ತು ಮಕ್ಕಳೇ? ನಾವೀಗಾಗಲೇ ಅಭಿವೃದ್ಧಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ, ರಾಷ್ಟ್ರೀಯ ಆದಾಯ ಅಂತ ತಿಳ್ಕೊಂಡಿದ್ವಿ, ತಲಾದಾಯ ಅಂತ ತಿಳ್ಕೊಂಡಿದ್ವಿ. ಯಾವೂ ಸಹ ನೈಜವಾಗಿ ಅಭಿವೃದ್ಧಿ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತಾನು ಹೇಳಿದ್ವಿ. ಒಬ್ಬ ವ್ಯಕ್ತಿ ಯಾವೆಲ್ಲ ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನ ಹೊಂದಿರಬೇಕು ಜೀವನ ಮಾಡಲಿಕ್ಕೆ ಅಂತ ಹೇಳಿದ್ರೆ, ನೀವು ಕೇಳಿದ್ರೆ ನೀವು ಹೇಳ್ಬೋದು ಏನೇನು ಅಂಶಗಳನ್ನ ಹೊಂದಿರಬೇಕು ಅಂತ ನೋಡ್ತಾ ಹೋದ್ರೆ. ವೆರಿ ಗುಡ್, ನೀವು ತಿಳ್ಕೊಂಡಿದ್ದು ರೈಟ್. ಇಲ್ಲಿ ಪ್ರತಿಯೊಬ್ಬರೂ ಸಹ ಆರೋಗ್ಯವಂತ ಉತ್ತಮ ಗುಣಮಟ್ಟದ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಅವ್ರಿಗೆ ಆಹಾರ ಸಿಗಬೇಕು, ಪೌಷ್ಟಿಕ ಆಹಾರ ಸಿಗಬೇಕು. ಜೀವನದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹ, ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮನೆ ಬೇಕು, ಅಂದರೆ ವಸತಿ ಸೌಲಭ್ಯ ಸಿಗಬೇಕು. ಆಹಾರ, ವಸತಿ, ಎಲ್ಲರೊಂದಿಗೆ ಒಡನಾಡಲಿಕ್ಕೆ ಉತ್ತಮವಾದಕ್ಕಿರ್ತಕ್ಕಂತಹ ಉಡುಪು, ಬಟ್ಟೆ ಇರಬೇಕು. ಹಾಗೆಯೇ ಬರೀ ಆಹಾರ, ವಸತಿ, ಬಟ್ಟೆ ಇದ್ದ ಮಾತ್ರಕ್ಕೆ ಅವರ ಜೀವನ ಪರಿಪೂರ್ಣ ಆಗೋದಿಲ್ಲ ಮಕ್ಕಳೇ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಎಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಸೊ ಹಾಗಾಗಿ ಶಿಕ್ಷಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಇರಬೇಕಾಗುತ್ತೆ, ಕಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈಗಿದೆ. ಯಾಕೆಂದ್ರೆ ಪ್ರಸ್ತುತ ಸಮಾಜದ ಸ್ಥಿತಿ ಆಗಿದೆ. ಇನ್ನು ಬರೀ ಶಿಕ್ಷಣ ಆದ್ರೂ ಸಾಕ? ಮತ್ತಿನ್ನೇನು ಬೇಕು? ಇಂತಹ ಸಾಂಕ್ರಾಮಿಕ ರೋಗಗಳ ಕಾಲದಲ್ಲಿ ನಮಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆರೋಗ್ಯದ ಸೌಲಭ್ಯಗಳು ಸಿಗುವಂತಾಗಬೇಕು. ಸೊ ಹೀಗೆ ಮಾನವನಿಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಮೂಲಭೂತ ಅವಶ್ಯಕತೆಗಳು ಅಂತ ಕರಿತೀವಿ. ಯಾವ್ಯಾವ ಕನಿಷ್ಠ ಮೂಲಭೂತ ಅವಶ್ಯಕತೆಗಳು ಮಕ್ಕಳೇ? ರೈಟ್, ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ಭದ್ರತೆ ಅಂತೇಳಿ ಕರಿತೀವಿ. ಸೊ ಈ ಸಾಮಾಜಿಕ ಭದ್ರತೆ ಎಲ್ಲಗಳು ಸಿಗಬೇಕು. ಅಲ್ದೇನೆ ನೀವೆಲ್ಲ ವಾಟರ್ ಫಿಲ್ಟರ್ ಅಂತ ನೋಡಿದೀವಲ್ಲ ಮಕ್ಕಳೇ, ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಅಂತೇಳಿ ಸ್ಥಾಪನೆ ಮಾಡಿದೀವಲ್ಲ, ಆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಸಿಗಬೇಕು. ಸ್ವಚ್ಛ ಭಾರತ ಅಭಿಯಾನ ಅಂತ ಮಾಡಿದೀವಲ್ಲ, ಸ್ವಚ್ಛತೆ,
ನೈರ್ಮಲ್ಯ ಅನ್ನೋದಿರಬೇಕು. ಸೊ ಎಲ್ಲವೂ ದೊರಕಿದಾಗ ಮಾತ್ರ ಆ ಒಂದು ಯಾವೆಲ್ಲ ಈ ಯಾವ ರಾಷ್ಟ್ರದಲ್ಲಿ ಎಲ್ಲ ಸೌಲಭ್ಯಗಳು ದೇಶದ ಪ್ರತಿಯೊಬ್ಬರಿಗೂ ಸಹ ತಲುಪುವಂತೆ ಆಗುತ್ತಲ್ಲ, ಸೊ ಅದನ್ನ ನಾವು ಅಭಿವೃದ್ಧಿ ಅಂತೇಳಿ ಪರಿಗಣನೆ ಮಾಡ್ತೇವೆ. ರಾಷ್ಟ್ರದ ಪ್ರತಿಯೊಬ್ಬ ಜನರಿಗೂ ಸಹ ಕನಿಷ್ಠ ಮೂಲಭೂತ ಅವಶ್ಯಕತೆಗಳು ದೊರಕುವಂತಾಗಬೇಕು. ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಎಲ್ಲ ಅಂಶಗಳು ಪ್ರತಿಯೊಬ್ಬರಿಗೂ ದೊರಕುವಂತೆ ಆದರೆ ಅದನ್ನು ನಾವು ಅಭಿವೃದ್ಧಿ ಅಂತೇಳಿ ಅದರಲ್ಲೂ ಮಾನವ ಅಭಿವೃದ್ಧಿಯ ಸೂಚಿಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಡೆಫಿನೇಷನ್ ವ್ಯಾಖ್ಯಾನವನ್ನು ಕೊಡ್ಬೋದು. ಇಷ್ಟು ಅಂಶಗಳನ್ನು ಅಭಿವೃದ್ಧಿ ಅಂತ ಪರಿಗಣನೆ ಮಾಡ್ತೀವಿ ಅಂತ. ಈ ಕೇವಲ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ಹೆಚ್ಚಳದಿಂದ ಇವನ್ನೆಲ್ಲ ಕೊಡಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ವರಮಾನ ಇಡೀ ದೇಶದ ಒಟ್ಟು ಸರಕು ಸೇವೆಗಳ ಮೌಲ್ಯವನ್ನ ಗುರುತಿಸುತ್ತೆ, ಆದ್ರೆ ತಲಾ ವರಮಾನ ಅದನ್ನ ಒಟ್ಟು ಜನಸಂಖ್ಯೆ ಅಂತ ಭಾಗಿಸಿದಾಗ ಸಿಗುತ್ತೆ. ಇಲ್ಲಿ ಪ್ರತಿಯೊಬ್ಬರ ನೈಜ ಆದಾಯ ಸಿಗೋದಿಲ್ಲ. ಒಬ್ಬರಿಗೆ ಸಾವಿರಾರು ಕೋಟಿಯಷ್ಟು ಆದಾಯ ಬಂದ್ರೆ ಇನ್ನೊಬ್ಬನಿಗೆ ಸಾವಿರಾರು ರೂಪಾಯಿ ಬರದೆ ಅಂದ್ರೆ 100 ರೂಪಾಯಿ ಬರಲಿಕ್ಕೂ ಸಾಧ್ಯ ಇರದೇ ಇರತಕ್ಕಂಥ ಸ್ಥಿತಿ ಕೆಲವೊಂದರಲ್ಲಿ ನಿರ್ಮಾಣ ಆಗುತ್ತೆ. ಬಡತನದ ಇದರ ಅಡಿಯಲ್ಲಿ ಇರತಕ್ಕಂಥ ಅನೇಕ ಕುಟುಂಬಗಳು ನಮ್ಮ ದೇಶದಲ್ಲಿ ಅಥವಾ ವಿಶ್ವದಲ್ಲೇ ಇರತಕ್ಕಂಥದ್ದನ್ನು ಕಾಣ್ತೀವಿ. ಸೊ ಒಂದು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಶ್ರೀಮಂತರಿದ್ದಾರಪ್ಪ, ಇಡೀ ತಲಾದಾಯವಷ್ಟು ಅಷ್ಟೇ ಬಂತು ಅಂತ ಅದನ್ನು ಶ್ರೀಮಂತ ರಾಷ್ಟ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಶ್ರೀಮಂತ ರಾಷ್ಟ್ರ ಅಂದರೂ ಅಲ್ಲಿರ್ತಕ್ಕಂತಹ ಸಾಮಾಜಿಕ ಅಂಶಗಳ ಅಡಿಯಲ್ಲಿ ನೋಡೋದಾದರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣ, ಕನಿಷ್ಠ ಮೂಲಭೂತ ಅವಶ್ಯಕತೆಗಳು ಸಿಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ರೈಟ್. ಈ ಅಮರ್ತ್ಯ ಸೇನ್ ಅಂತ ಹೆಸರು ಕೇಳಿರ್ಬೋದು ಮಕ್ಕಳೇ. ಯಾರಿವರು? ವೆರಿ ಗುಡ್. ನಮ್ಮ ದೇಶದವರೇ ಆಗಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞರು, ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು. ಸೊ ಅಮರ್ತ್ಯ ಸೇನ್ ಅವರು ಮತ್ತು ಅವರ ಚಿಂತನೆಗಳೇನಿದ್ದಾವೆ ಅವುಗಳನ್ನು ಬಳಸ್ಕೊಂಡು ಈ ಪಾಕಿಸ್ತಾನದ ಒಬ್ಬ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಎಂಬತಕ್ಕಂಥವ್ರು ತಮ್ಮದೇ ಆದ ಅಭಿಪ್ರಾಯವನ್ನು ಇದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಏನಿದು ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಯಾರ್ಯಾರು ಅಮರ್ತ್ಯ ಸೇನ್ ರವರ ಚಿಂತನೆಗಳನ್ನು ಬಳಸ್ಕೊಂಡು ಮೆಹಬೂಬ್ ಉಲ್ಲಕ್ ರವರು ತಮ್ಮದೇ ಆದ ಒಂದು ನೀತಿಯನ್ನು ತಿಳಿಸ್ತಾ ಹೋಗ್ತಾರೆ. ಜೀವನ ನಡೆಸಲು ಬೇಕಾಗಿರುವ ಅತ್ಯಂತ ಮಹತ್ವದ ಅಂಶಗಳನ್ನು ಅಂದರೆ ಸುದೀರ್ಘವಾದ ಆರೋಗ್ಯಯುತ ಜೀವನ ನಡೆಸೋದು, ಜ್ಞಾನವಂತರಾಗಿರುವುದು ಮತ್ತು ಜೀವನಕ್ಕೆ ಅವಶ್ಯವಿರುವ ಕನಿಷ್ಠ ಸೌಲಭ್ಯಗಳನ್ನು ಖರೀದಿಸಲು ಅವಶ್ಯವಿರುವ ವರಮಾನದ ಪ್ರಮಾಣವನ್ನು ಹೊಂದುವುದು ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಇದನ್ನೇ ಅಮರ್ತ್ಯ ಸೇನ್ ರವರು ಸಹ ಒಪ್ಕೊಳ್ತಾರೆ. ಅಂದ್ರೆ ಅವರ ಪ್ರಕಾರ ಏನಂತಂದ್ರೆ ಮಾನವನ ಸಾಮರ್ಥ್ಯಗಳನ್ನ ವಿಸ್ತರಿಸುವ ಪ್ರಕ್ರಿಯೆಯನ್ನ ಮಾನವ ಅಭಿವೃದ್ಧಿ ಅಂತೇಳಿ ಕರೀತಾರೆ. ಯಾರು? ಅಮರ್ತ್ಯ ಸೇನ್ ರವರು. ಮಾನವರು ಬಯಸುವ ಪ್ರಮುಖ ಸಾಮರ್ಥ್ಯಗಳು ಯಾವ್ಯಾವು? ಆರೋಗ್ಯ ಪ್ರಮುಖವಾಗಿ ಇರ್ತಕ್ಕಂಥ ಸಾಮರ್ಥ್ಯಗಳು, ಆರೋಗ್ಯ, ಶಿಕ್ಷಣ ಮತ್ತು ವರಮಾನ. ಇವುಗಳನ್ನು ಬಳಸ ಅಂದರೆ ಇವುಗಳನ್ನು ಪಡ್ಕೊಳ್ಬೇಕು ಅಂತೇಳಿ ಅವನು ಭಾಳಷ್ಟು ಪ್ರಯತ್ನವನ್ನು ಪಡ್ತಾನೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕಪ್ಪ, ಒಳ್ಳೆ ಆದಾಯ ಬರುವಂಥ ಕೆಲಸವನ್ನು ಮಾಡಬೇಕು. ಸೊ ಹಾಗೆ ಎಲ್ಲ ಸರಿ ಇದ್ದು ಆರೋಗ್ಯ ಸರಿ ಇಲ್ಲದೇ ಇದ್ದರೆ, ಸೊ ಹಾಗಾಗಿ ನಾವೇನು ಆರೋಗ್ಯಕ್ಕೂ ಸಹ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಹೋಗ್ತೀವಿ. ಇವು ಸಿಗುವಂತ ಆಗಬೇಕು, ಆಗ ಮಾತ್ರ ಮಾನವ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೋದು ಮಕ್ಕಳೇ. ವಿಶ್ವಸಂಸ್ಥೆಯ ಒಂದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತೇಳಿ ಹೇಳ್ತಾರೆ. ಅಭಿವೃದ್ಧಿ ಕಾರ್ಯಕ್ರಮ UNDP ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇನು ಕರಿತೀವಿ. ಸೊ ಈ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಮಾನವ ಅಭಿವೃದ್ಧಿಯ ಸೂಚ್ಯಾಂಕಗಳನ್ನು ಕೆಲವೊಂದನ್ನು ನಿಗದಿಪಡಿಸಲಾಗಿದೆ. ಸೊ ಅವು ಯಾವಪ್ಪ ಅಂತೇಳಿದ್ರೆ ನಿರೀಕ್ಷಿತ ಜೀವಿತಾವಧಿ, ಎರಡನೇದಾಗಿ ಸಾಕ್ಷರತೆಯ ಮಟ್ಟ ಅಂದರೆ ಶಿಕ್ಷಣವನ್ನು ಹೊಂದಿರತಕ್ಕಂಥ ಮಟ್ಟ ಹಾಗೂ ಜೀವನ ಮಟ್ಟ. ಸೊ ಇವುಗಳನ್ನು ತಿಳಿಸಿ ಇವುಗಳಲ್ಲಿ
ಯಾವುದು ಎಲ್ಲವೂ ಸಹ ಹೆಚ್ಚಾಗಿದ್ರೆ ಅದನ್ನು ನಾವು ಅಭಿವೃದ್ಧಿ ಅಂತೇಳಿ, ಮಾನವ ಅಭಿವೃದ್ಧಿ ಅಂತೇಳಿ ಗುರುತಿಸ್ಬೋದು. ನೋಡ್ರಿ, ಹಂಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಜೀವಿತಾವಧಿ, ನಿರೀಕ್ಷಿತ ಜೀವಿತಾವಧಿ. ಯಾವ ರಾಷ್ಟ್ರದಲ್ಲಿ ಹೆಚ್ಚು ಆರೋಗ್ಯಯುತ ಮಾನವರು ಹೆಚ್ಚು ವರ್ಷಗಳ ಕಾಲ ಬಹುಕಾಲದವರೆಗೂ ಸಹ ಜೀವಿತವಾಗಿರ್ತಾರೆ, ಅಂದರೆ ಅವರ ಜೀವಿತಾವಧಿ ಹೆಚ್ಚು ವರ್ಷಗಳಾಗಿದ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಜನರಿಗೆ ಸಿಗ್ತಾ ಇದೆ, ಸೊಗೆ ಜೀವನಾವಶ್ಯಕ ಅಂಶಗಳು ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅಂತೇಳಿ ಅನ್ಕೋಬಹುದು. ಆಗ ಮಾತ್ರ ಹೆಚ್ಚು ದಿನ ಜನ ಬದುಕ್ತಾರೆ ಅಂತ. ಇನ್ನು ಎರಡನೇದಾಗಿ ಸಾಕ್ಷರತೆಯ ಮಟ್ಟ. ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನ, ಅದರ ಮಾನವರ ಅಭಿವೃದ್ಧಿಯನ್ನ ಅವರು ಪಡೆದಿರುವಂತಹ ಶಿಕ್ಷಣದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತೆ. ಅಂದ್ರೆ ಹೆಚ್ಚು ಹೆಚ್ಚು ಯಾವ ದೇಶದಲ್ಲಿ ಶಿಕ್ಷಣವನ್ನು ಪಡಿತಾರೆ, ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಮಕ್ಕಳೇ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಜಾರಿಗೊಳಿಸಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ಇದಕ್ಕೆ ಸಂಬಂಧಪಟ್ಟಂತೆ ನೀಡ್ತಾನೆ ಬಂದಿದ್ದಾರೆ. ಅಂದ್ರೆ ಎಲ್ಲರೂ ಸಹ ಶಿಕ್ಷಣವನ್ನ ಪಡಿಬೇಕು, ಯಾರೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ. ಇಲ್ಲೂ ಸಹ ಅಷ್ಟೇ, ಪ್ರತಿಯೊಬ್ಬರಿಗೂ ಸಹ ಆಹಾರದ ಭದ್ರತೆ ಮತ್ತು ಆರೋಗ್ಯದ ಭದ್ರತೆ ಸಿಗಬೇಕು ಅಂತೇಳಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಹಾರ ಸರಬರಾಜನ್ನು ಮಾಡಲಾಗುತ್ತೆ, ಆಹಾರ ದಾಸ್ತಾನುಗಳ ಸರಬರಾಜು ಮಾಡಲಾಗುತ್ತೆ. ಸೊ ಅದರಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರ್ಗದ ಜನರಿಗೆ ಉಚಿತವಾಗಿರ್ತಕ್ಕಂತಹ ಆರೋಗ್ಯದ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ನೋಡ್ತಾ ಇದ್ದೀರಿ ನೀವು, ಬೇಕಾದಷ್ಟು ಸೌಲಭ್ಯಗಳನ್ನು ಸರ್ಕಾರಗಳು ನೀಡ್ತಾ ಇದ್ದಾವೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ಜೀವನ ಮಟ್ಟ, ಜನರ ವರಮಾನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿದ್ರೆ ಯಾವೆಲ್ಲ ಅಂಶಗಳನ್ನು, ಯಾವ ಕಾರ್ಯಕ್ರಮಗಳ ಮೂಲಕ ಇದು ಸಾಧ್ಯ ಅಂತೇಳಿ ಮೊದಲನೇದಾಗಿ ತಿಳ್ಕೊಳ್ಬೇಕಾಗ. ಸರ್ಕಾರಗಳು ಇದನ್ನು ಆಲೋಚನೆ ಮಾಡಿ ಜನರ ವರಮಾನವನ್ನು ಹೆಚ್ಚಿಸುವ, ಅಂದರೆ ತಳಮಟ್ಟದವರೆಗೆ ಇರ್ತಕ್ಕಂಥ ಜನರ ವರಮಾನವನ್ನು ಹೆಚ್ಚಳ ಮಾಡಬೇಕು ಅಂದರೆ ಯಾವ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಆ ಮೂಲಕ ಜನರ ಕಲ್ಯಾಣವನ್ನು ಮಾಡುವಂತಹ ಜವಾಬ್ದಾರಿಗಳನ್ನು ಸರ್ಕಾರಗಳು ಹೊಂದಿರ್ತವೆ. ಸೊ ಹಾಗಾದಾಗ ಮಾತ್ರ ಮಾನವ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ಈ ಮೂಲಕ ಈ 3 ಅಂಶಗಳ ಅಡಿಯಲ್ಲಿ ತಿಳಿಸ್ಬೋದು. ಎಸ್ ಮಕ್ಕಳೇ, ನಿಮಗೊಂದೊಂದು ಚಾರ್ಟ್ ಕಾಣಿಸ್ತಾ ಇದೆ, ಚಿತ್ರ. ಏನು ಚಿತ್ರ? ಇಲ್ಲಿ ಮಾನವ ಅಭಿವೃದ್ಧಿಯ ಸೂಚಿಯನ್ನು ತಿಳಿಸುವಂತಹ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಏನದು? ಇಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ, ನಿರೀಕ್ಷಿತ ಜೀವಿತಾವಧಿಯು ಒಂದು ದೇಶದಲ್ಲಿರುವ ಜನರು ವಾಸಿಸುವ ಸರಾಸರಿ ಆಯಸ್ಸು ಆಗಿದೆ. ಹೌದಲ್ಲ? ರೈಟ್. ಅಲ್ಲಿ ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಸ್ವಚ್ಛ ಪರಿಸರ ಮುಂತಾದವುಗಳ ಲಭ್ಯತೆಯು ನಿರೀಕ್ಷಿತ ಜೀವಿತಾವಧಿಯನ್ನು ನಿರ್ಧರಿಸುತ್ತದೆ. ಶಿಕ್ಷಣದ ಮಟ್ಟ ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದ್ದು ರಾಷ್ಟ್ರದ ಶಿಕ್ಷಣದ ಸಾಧನೆಯನ್ನು 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಹಾಗೂ 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣದ ಅವಧಿಯನ್ನು ಬಳಸಿ ಮಾಪನ ಮಾಡಲಾಗುತ್ತದೆ. ಅದೇ ರೀತಿ ತಲಾವರಮಾನ ಬಳಸಿ ಜೀವನ ಮಟ್ಟವನ್ನು ಅಳೆಯಲಾಗುತ್ತದೆ. ಈ 3 ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿಯ ಸೂಚ್ಯಾಂಕ ಅಂತೇಳಿ ಹೇಳ್ತೇವೆ. ಹೌದಲ್ಲ ಮಕ್ಕಳೇ? ಚಿತ್ರ ನೋಡಿ ಗಮನಿಸಿದಿರಿ, ಯಾವ್ಯಾವುದು ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದಿದೆ ಅಂತೇಳಿ ನಾನು ಈಗಾಗಲೇ ತಿಳಿಸ್ತೇನೆ ನಿಮಗೆ. ನಿರೀಕ್ಷಿತ ಜೀವಿತಾವಧಿ ಹೇಗೆ ನಾವು ಉತ್ತಮವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರದ ಸೇವನೆ, ಆರೋಗ್ಯದ ಸೌಲಭ್ಯಗಳು, ಸ್ವಚ್ಛತೆ ಮತ್ತು ನೈರ್ಮಲ್ಯ ಇವುಗಳನ್ನು ಒಳಗೊಂಡಂತೆ ಯಾವ ರಾಷ್ಟ್ರದಲ್ಲಿ ಹೆಚ್ಚಿನ ಸೌಲಭ್ಯಗಳು, ಅವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತವೆ ಅಲ್ಲಿ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಾಗುತ್ತೆ. ಸೊ ಅದು ಸಹ ಅಭಿವೃದ್ಧಿಯ ಸೂಚಿ. ಇದಲ್ದೇ ಸಾಕ್ಷರತೆಯ ಮಟ್ಟ, 25 ವರ್ಷದೊಳಗಿನ ಏನು ಮಕ್ಕಳಿದ್ದಾರೆ, ಸೊ ಅವರು ಪಡೆದಿರುವ
ಶಿಕ್ಷಣದ ಮಟ್ಟ ಮತ್ತು 5 ವರ್ಷದ ಒಳಗಿರತಕ್ಕಂತ ಮಕ್ಕಳು ನಾವು ಅದನ್ನ ನೋಡ್ತಾ ಇದ್ದೀವಿ 5 ವರ್ಷದ ಮಕ್ಕಳು ಏನಿದ್ದಾರೆ ಇವರು ಮುಂದೆ ಪಡೆಯಬಹುದಾಗಿರತಕ್ಕಂತ ಶಿಕ್ಷಣದ ಮಟ್ಟವನ್ನ ಕ್ಯಾಲ್ಕುಲೇಟ್ ಮಾಡಿ ಆ ರಾಷ್ಟ್ರ ಶಿಕ್ಷಣದ ಮಟ್ಟದಲ್ಲಿ ಯಾವ ಸ್ಥಾನವನ್ನ ಹೊಂದಿದೆ ಅನ್ನೋದನ್ನ ಅಳತೆ ಮಾಡಲಾಗುತ್ತೆ ಗೊತ್ತಾಯ್ತಲ್ಲ ಸೋ ಅದಕ್ಕೆ ಹೇಳೋದು 5 ವರ್ಷ ಆ 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣವನ್ನ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಯೋಜನೆ ರೂಪಿಸಿದೆ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತಾನೆ ಇಡೀ ಸರ್ಕಾರಗಳು ಹಳ್ಳಿ ಹಳ್ಳಿಗಳಲ್ಲಿ ಯಾರು ಶಿಕ್ಷಣವನ್ನ ಪಡೆಯದೇ ಇರತಕ್ಕಂತ ಮಗು ಇದೆ ಅದನ್ನು ಕಡ್ಡಾಯವಾಗಿ ಶಾಲೆಗಳಲ್ಲಿ ದಾಖಲು ಮಾಡ್ಕೊಳ್ಳಬೇಕು ಆ ಮೂಲಕ ಆ ವಿದ್ಯಾರ್ಥಿ ಆ ಮಗು ಶಿಕ್ಷಣವನ್ನ ಪಡೆಯಲೇಬೇಕು ಎಂಬ ತೀರ್ಮಾನವನ್ನು ಕೈಗೊಂಡು ಅವನ್ನ ಎಷ್ಟು ಸಾಧ್ಯನೋ ಅನೇಕ ರೀತಿಗಳಲ್ಲಿ ಸಹ ಶಾಲೆಗೆ ಬರುವಂತೆ ಮಾಡುತ್ತಾ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರ್ತಾ ನ ಜೀವನ ಮಟ್ಟ ಅವರ ತಲಾದಾಯವನ್ನ ಲೆಕ್ಕ ಹಾಕಿ ಅವರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನ ತಿಳಿಯೋದು ಸಹ ಅಭಿವೃದ್ಧಿಯ ಪ್ರಮುಖವಾಗಿರತಕ್ಕಂತ ಸೂಚಿ ಅಂತ ಹೇಳಿ ಹೇಳಲಾಗುತ್ತೆ ಈ ಮೂರು ಸಹ ಮಾನವ ಅಭಿವೃದ್ಧಿಯ ಸೂಚಿಗಳು ಈ ಮೂರು ಸಹ ಯಾವ ರಾಷ್ಟ್ರದಲ್ಲಿ ಎಲ್ಲ ಸೌಲಭ್ಯಗಳು ಈ ಮೂರು ರೀತಿಯಲ್ಲಿ ಸಿಗ್ತಾ ಹೋಗ್ತವೆ ಅದನ್ನ ಅಭಿವೃದ್ಧಿ ರಾಷ್ಟ್ರ ಮಾನವ ಆದೇಶದಲ್ಲಿ ಅಭಿವೃದ್ಧಿಯನ್ನು ಆಗಿದಾನೆ ಅಂತ ಹೇಳಿ ಈ ಮೂಲಕ ತಿಳಿಸಬಹುದಾಗಿದೆ ಅದಕ್ಕೆ ಮಕ್ಕಳೇ ಅರ್ಥ ಮಾಡ್ಕೋಬೇಕು ಅಭಿವೃದ್ಧಿಯ ಸೂಚಕಗಳು ಎರಡಿದವು ರಾಷ್ಟ್ರೀಯ ಆದಾಯ ತಲಾದಾಯ ಅಥವಾ ರಾಷ್ಟ್ರೀಯ ವರಮಾನ ತಲಾ ವರಮಾನ ಆದರೆ ಪರ್ಟಿಕ್ಯುಲರ್ ಆಗಿ ಮಾನವ ಅಭಿವೃದ್ಧಿಯ ಸೂಚಿಗಳು ಯಾವ್ಯಾವು ಅಂತ ಹೇಳಿದಾಗ ಏನು UNDP ಅವರ ಪ್ರಕಾರ ನಿರೀಕ್ಷಿತ ಜೀವಿತಾವಧಿ ಮೊದಲನೇದಾಗಿ ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತೆಯ ಮಟ್ಟ ಮೂರನೇದು ಜೀವನ ಮಟ್ಟ ಸೊ ಇವುಗಳು ಸಹ ಮಾನವ ಅಭಿವೃದ್ಧಿಯ ಸೂಚಕಗಳು ಅಭಿವೃದ್ಧಿಯ ಸೂಚಕಗಳು ರಾಷ್ಟ್ರೀಯ ಆದಾಯ ತಲಾದಾಯ ಮಾನವ ಅಭಿವೃದ್ಧಿಯ ಸೂಚಕಗಳು ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತೆಯ ಮಟ್ಟ ಮತ್ತು ಜೀವನ ಮಟ್ಟ ಸೊ ಇವುಗಳನ್ನು ನೆನಪಲ್ಲಿ ಇಡ್ಕೋಬೇಕು ನಿಮಗೆ ಪ್ರಶ್ನೆ ಕೇಳ್ತಾರೆ ಮಾನವ ಅಭಿವೃದ್ಧಿ ಸೂಚಿಗಳು ಯಾವ್ಯಾವು ಅಂತ ಸೊ ಅವಾಗ ಈ ಮೂರನ್ನು ಬರಬೇಕು ಅಭಿವೃದ್ಧಿಯ ಸೂಚಿಗಳು ಯಾವ ಅಂದಾಗ ಇವನ್ ಬರಬೇಕು ಅರ್ಥ ಆಯ್ತಲ್ಲ ಸೊ ಇಷ್ಟು ಅಂಶವನ್ನ ನಾವು ಈ ತರಗತಿಯಲ್ಲಿ ತಿಳಿಯೋ ಪ್ರಯತ್ನವನ್ನ ಮಾಡಿದ್ವಿ ಸೊ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಕೋಷ್ಟಕ ಆಗಲೇ ಅಂತ ತೋರಿಸಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳಿದ್ದಾವೆ ನೋಡ್ತಾ ಹೋಗೋಣ ಈ ಸೂಚ್ಯಾಂಕವನ್ನ ಲೆಕ್ಕ ಹಾಕಿ ಪ್ರತಿಯೊಂದು ಸೂಚಿಯು ಪ್ರಗತಿಯನ್ನಲ್ಲದೆ ಒಟ್ಟಾರೆ ಸೂಚ್ಯಾಂಕದ ಪ್ರಗತಿಯನ್ನು ಅಳೆಯಬಹುದಾಗಿದ್ದು ರಾಷ್ಟ್ರಗಳ ನಡುವಿನ ಮಾನವ ಅಭಿವೃದ್ಧಿಯ ಪ್ರಗತಿಯ ತುಲನೆ ಮಾಡಬಹುದು ಇಲ್ಲಿ 2014 ಭಾರತದ ಮಾನವ ಅಭಿವೃದ್ಧಿಯ ಸೂಚ್ಯಾಂಕವು 0.586 ಹಾಗೂ ಲೆಕ್ಕ ಹಾಕಲಾದ 187 ರಾಷ್ಟ್ರಗಳ ಪೈಕಿ 135ನೆಯ ಸ್ಥಾನವನ್ನು ಪಡೆದಿತ್ತು ಭಾರತ UNDP ವರ್ಗೀಕರಣದ ಅನುಸಾರ ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಮೂಹದಲ್ಲಿ ಬರುತ್ತೆ ಇನ್ನು ಚಿತ್ರ 2ರಲ್ಲಿ ಇನ್ನೊಂದು ಚಿತ್ರ ಬಂತು ನೋಡಿ ಮಕ್ಕಳೇ ಇದರಲ್ಲಿ ತೋರಿಸ್ದಂತೆ 2012ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಾಂಕವು 0.554 ಇದ್ದು 186 ರಾಷ್ಟ್ರಗಳ ಪೈಕಿ 136ನೇ ಸ್ಥಾನ ಪಡೆದಿದೆ ಈ ಸೂಚ್ಯಾಂಕದ ಈ 0.554 ಮೌಲ್ಯವು 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿ 4.4 ವರ್ಷಗಳ ಸರಾಸರಿ ಶಾಲಾ ಕಲಿಕೆಯ ಅವಧಿ ಹಾಗೂ $3,203 ತಲಾ ವರಮಾನದ ಸರಾಸರಿ ಫಲಿತಾಂಶ ಆಗಿದೆ ಅಂತೇಳಿ ಹೇಳಲಾಗುತ್ತೆ ಅಂದರೆ ನಮ್ಮ ಭಾರತದ ಒಟ್ಟು ನಿರೀಕ್ಷಿತ ಜೀವಿತಾವಧಿ ಎಷ್ಟು ವರ್ಷ ಮಕ್ಕಳು 65.8 65 ವರ್ಷ 8 ತಿಂಗಳು ಅಂತ ಹೇಳ್ಬೋದು 1980 ಹಾಗೂ ಈ 12ನೇ ಅವಧಿಯಲ್ಲಿ ಮಾನವ ಅಭಿವೃದ್ಧಿಯ ಎಲ್ಲ ಅಂಶಗಳು ಸುಧಾರಣೆ ಹೊಂದಿದ್ದು ಭಾರತದ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವು 0.334 ರಿಂದ 0.554ಗೆ ಏರಿಕೆಯಾಗಿದೆ ಆದರೆ ಮೊದಲ 10 ರಾಷ್ಟ್ರಗಳ ಸಾಧನೆಯನ್ನು ಗಮನಿಸಿದಾಗ ಭಾರತ ಸಾಧಿಸಬೇಕಾಗಿರುವುದು ಇನ್ನೂ ಸಹ ಬಹಳಷ್ಟು ಇದೆ ಅಂತೇಳಿ ಹೇಳ್ಬೋದು ಸೊ ಮಕ್ಕಳೇ ಇಷ್ಟು ಅಂಶಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾನವ ಅಭಿವೃದ್ಧಿ
ಒಟ್ಟಾರೆ ಅಭಿವೃದ್ಧಿ, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಹಾಗೂ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ರಾಷ್ಟ್ರ ಅಭಿವೃದ್ಧಿಯ ಯಾವ ಸ್ಥಾನದಲ್ಲಿ ಇದೆ, ಅಭಿವೃದ್ಧಿಯ ಯಾವ ಸ್ಥಾನದಲ್ಲಿ ಇದೆ. ನಾವಿನ್ನು ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಇದ್ದೇವೆ, ಮುಂಚೂಣಿಯಲ್ಲಿ ಇದ್ರೂ ಸಹ ನಮ್ಮ ರಾಷ್ಟ್ರದಲ್ಲಿ ಇನ್ನೂ ಸಹ ಬಡತನದ ಪ್ರಮಾಣ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ತಲಾ ವರಮಾನದಲ್ಲಿ ಕೊರತೆಯನ್ನ ಕಾಣ್ತಾ ಇದ್ದೀವಿ. ಈ ಎಲ್ಲ ಅಂಶಗಳು ಸಹ ನಮ್ಮ ದೇಶದಲ್ಲಿ ಕಂಡು ಬರತಕ್ಕಂಥದ್ದು. ಸೊ ಈಗ ನಾವೇನ್ ಮಾಡಬೇಕು, ನಮ್ಮ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಕಲ್ಯಾಣ ಕಾರ್ಯಕ್ರಮವನ್ನ ಜಾರಿಗೊಳಿಸುವ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಇವೆಲ್ಲವೂ ಸಹ ಉತ್ತಮ ಮಟ್ಟದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಹೀಗೆ ಅಭಿವೃದ್ಧಿಯ ಅಂಶಗಳನ್ನ ನಾವು ಚರ್ಚೆ ಮಾಡ್ಬೋದು. ಈಗ ನಾವು ಅರ್ಥ ಮಾಡ್ಬೋದು, ನಾವು ಯಾವ ಸ್ಥಾನದಲ್ಲಿದ್ದೀವಿ, ನಾವು ಅಭಿವೃದ್ಧಿಯನ್ನ ಹೊಂದಿದೀವೋ, ಅಭಿವೃದ್ಧಿಯನ್ನ ಹೊಂದುತ್ತಾ ಇದೀವೋ, ಹಿಂದುಳಿದಿದ್ದೀವೋ. ಅರ್ಥ ಮಾಡ್ಬೋದು, ನಮ್ಮಲ್ಲಿ ನಿರೀಕ್ಷಿತ ಜೀವಿತಾವಧಿ, ಸಾಕ್ಷರತೆಯ ಮಟ್ಟ, ನಾವು ಯಾವ ರೀತಿ ಶಿಕ್ಷಣವನ್ನು ಪಡೆದಿದ್ದೇವೆ, ಹಾಗೆ ಜೀವನ ಮಟ್ಟವನ್ನ ಯಾವ ರೀತಿ ನಡೆಸ್ತಾ ಇದ್ದೀವಿ, ಅವಾಗ ಗೊತ್ತಾಗುತ್ತೆ ನಾವು ಮುಂದುವರಿದೀವೋ, ಮುಂದುವರಿತಾ ಇದೀವೋ, ಹಿಂದುಳಿತೀವೋ. ಸೊ ಹಾಗಾದ್ರೆ ಈ ಮುಂದುವರೆದ್ರೆ ಪ್ರಾಬ್ಲಮ್ ಇಲ್ಲ, ಮುಂದುವರಿತಾ ಇದ್ರೆ ಅಥವಾ ಹಿಂದುಳಿದಿದ್ರೆ ನಾವು ಯಾವ ಪ್ರಯತ್ನಗಳನ್ನ ಮಾಡುವುದರಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾವು ಅದು ತಿಳ್ಕೊಳ್ತಾ ನಮ್ಮ ಜೀವನದಲ್ಲಿ ಇವುಗಳನ್ನ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಏಳಿಗೆಗೆ ಶ್ರಮಿಸಬೇಕು ಅಂತ ಅನಿವಾರ್ಯತೆ ಇದೆ. ರೈಟ್? ಸೊ ಈ ರೀತಿಯಲ್ಲಿ ನಾವು ಅಭಿವೃದ್ಧಿಯ ಅರ್ಥವನ್ನ ಅರ್ಥೈಸ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇನ್ನ ಇವತ್ತಿನ ತರಗತಿಗೆ ಸಾಕು ಅನ್ಕೊಂಡಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಈ ಅಧ್ಯಾಯದ ಮತ್ತೊಂದು ಕಾನ್ಸೆಪ್ಟ್ ಇದೆ, ಲಿಂಗ ಸಂಬಂಧಿ ಅಭಿವೃದ್ಧಿ. ಈ ಲಿಂಗ ಸಂಬಂಧಿ ಅಭಿವೃದ್ಧಿಯನ್ನ ಚರ್ಚೆಯನ್ನು ಮಾಡಿಬಿಟ್ಟು ಅನಂತರ ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ, ಅವುಗಳ ಬಗ್ಗೆನೂ ಸಹ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮಕ್ಕಳೇ ನಿರಂತರವಾಗಿ ಕಲಿತಾ ಇರಿ, ಏನಾದ್ರು ಡೌಟ್ಸ್ ಇದೆ ಶಿಕ್ಷಕರ ಬಳಿಯಲ್ಲಿ ಚರ್ಚಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮಕ್ಕಳೇ ಧನ್ಯವಾದ.